ಟಿ20 ವಿಶ್ವಕಪ್ ಗೆದ್ದು ತಾಯ್ನಾಡಿಗೆ ಬಂದಿಳಿದ ಟೀಂ ಇಂಡಿಯಾ ವಿಶೇಷ ವಿಮಾನದಲ್ಲಿ ದೆಹಲಿಗೆ ಬಂದಿಳಿದು ರೋಹಿತ್ ಬಳಗವನ್ನ ಅದ್ಧೂರಿಯಾಗಿ ಬರಮಾಡಿಕೊಳ್ಳೋದಕ್ಕೆ ಎಲ್ಲ ರೀತಿ ಸಿದ್ಧತೆ ಆಗಿತ್ತು. ರೋಹಿತ್ ಪಡೆಗೆ ಏರ್ಪೋರ್ಟ್ನಲ್ಲಿ ಅದ್ಧೂರಿ ಸ್ವಾಗತ ಸಿಕ್ಕಿದೆ. ಬಾರ್ಬಡೋಸ್ನಿಂದ ತಾಯ್ನಾಡಿಗೆ ಬಂದಿಳಿದಿದೆ ಟೀಂ ಇಂಡಿಯಾ, ಚಾಂಪಿಯನ್ಸ್ ಟೀಂ ಇಂಡಿಯಾ. ಕಳೆದ 3 ದಿನದಿಂದ ವೆಸ್ಟ್ ಇಂಡೀಸ್ನಲ್ಲೇ ತಂಡ ಉಳಿದುಕೊಂಡಿತ್ತು. ಬೆರಿಲ್ ಚಂಡಮಾರುತದ ಕಾರಣ ವಾಪಸ್ಸಾಗೋದಕ್ಕೆ ಸಾಧ್ಯ ಆಗದೆ ಅಲ್ಲೇ ಲಾಕ್ ಆಗಿದ್ರು. ಇದೀಗ ವಿಶೇಷ ವಿಮಾನದ ಮೂಲಕ ಆಟಗಾರರನ್ನ BCCI ಕರೆತಂದಿದೆ. ವಿಶ್ವಕಪ್ ಗೆದ್ದ ಬಳಿಕ ಭಾರತದಲ್ಲಿ ಸಂಭ್ರಮಾಚರಣೆಯಾಗಿತ್ತು, ಆದರೂ ಕೂಡ ಟೀಂ ಇಂಡಿಯಾ ಇನ್ನೂ ಭಾರತಕ್ಕೆ ಮರಳಿರಲಿಲ್ಲ. ಆದರೆ ಈಗ ಅವರನ್ನು ವಿಶೇಷ ವಿಮಾನದ ಮೂಲಕ BCCI ಕರೆಸಿಕೊಂಡಿದೆ. ಬಾರ್ಬಡೋಸ್ನಲ್ಲಿ ಚಂಡಮಾರುತದ ಎಫೆಕ್ಟ್ ಇತ್ತು, ಹವಾಮಾನ ವೈಪರೀತ್ಯ ಇದ್ದಿದ್ದರಿಂದ ವಿಮಾನಗಳ ಹಾರಾಟ ವ್ಯತ್ಯಯ ಆಗಿತ್ತು. ಈ ಕಾರಣಕ್ಕಾಗಿ ಗೆದ್ದ ನಂತರವೂ ಕೂಡ ಭಾರತೀಯ ಆಟಗಾರರು ಅಲ್ಲೇ ಉಳಿಬೇಕಾಗಿತ್ತು ಕೆಲ ದಿನಗಳವರೆಗೆ. ಇದುವರೆಗೂ ಭಾರತಕ್ಕೆ ಮರಳಿ ಬರೋದಕ್ಕೆ ಸಾಧ್ಯನೇ ಆಗಿರಲಿಲ್ಲ. ಇಲ್ಲಿ ವಿಶ್ವಕಪ್ ಗೆದ್ದುಕೊಂಡು ಬಂದಿರುವಂಥ ಬ್ಲೂ ಬಾಯ್ಸನ್ನು ವೆಲ್ಕಮ್ ಮಾಡೋದಕ್ಕೆ ಅಂತ ದೇಶದಾದ್ಯಂತ ಸಂಭ್ರಮಾಚರಣೆಗಳು ನಡೆದಿತ್ತಾದರೂ ಇನ್ನೂ ಭಾರತ ತಂಡದ ಆಟಗಾರರು ಬಂದಿಲ್ವಲ್ಲ ಅಂಥೇಳಿ ಕಾಯ್ತಾ ಇದ್ರು ಕ್ರಿಕೆಟ್ ಅಭಿಮಾನಿಗಳು. ಇದೀಗ ದೆಹಲಿಯ ಏರ್ಪೋರ್ಟ್ಗೆ ಟೀಂ ಇಂಡಿಯಾ ಬಂದಿಳಿದಿದೆ. ಅವರನ್ನು ಅದ್ಧೂರಿಯಾಗಿ ಸ್ವಾಗತ ಮಾಡಿಕೊಳ್ಳಲಾಗಿದೆ ಕೂಡ. 2011 ನಂತರ 2024 ವಿಶ್ವಕಪ್ಪನ್ನು ಮುಡಿಗೇರಿಸಿಕೊಂಡಿರುವಂತಹ ಖುಷಿಯಲ್ಲಿ ಇಡೀ ಭಾರತೀಯರಿದ್ದಾರೆ. ಈ ನಡುವೆ ದೊಡ್ಡ ಮಟ್ಟದ ಸಂಭ್ರಮಾಚರಣೆ ಕೂಡ ಆಯಿತು ದೇಶದಾದ್ಯಂತ. ಆದರೆ ಈ ಸಂದರ್ಭದಲ್ಲಿ ವಿಶ್ವಕಪ್ ಗೆದ್ದಂತಹ ಟೀಂ ಇಂಡಿಯಾದ ಆಟಗಾರರು ಬಾರ್ಬಡೋಸ್ನಲ್ಲೇ ಇರಬೇಕಾಗಿ ಬಂದಿತ್ತು. ವಿಶ್ವಕಪ್ ಗೆದ್ದ ನಂತರ ಕೂಡ ಕೆಲವು ದಿನಗಳು ಅವರು ಅಲ್ಲೇ ತಂಗಬೇಕಾಯಿತು. ಯಾಕಂದರೆ ಅಲ್ಲಿನ ಹವಾಮಾನ ಪರಿಸ್ಥಿತಿ ಸರಿ ಇರಲಿಲ್ಲ. ವಿಶ್ವಕಪ್ ಗೆದ್ದ ಖುಷಿಯಲ್ಲಿದ್ದರೂ ತಕ್ಷಣ ತಾಯ್ನಾಡಿಗೆ ಮರಳೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಹೀಗಾಗಿ ಅಲ್ಲೇ ಇರಿಸಲಾಗಿತ್ತು ಅವರನ್ನು. ಇದೀಗ BCCI ಸ್ವಲ್ಪ ಹವಾಮಾನ ಸರಿ ಆಗಿದೆ, ಈಗ ವಿಮಾನ ಪ್ರಯಾಣಕ್ಕೆ ಅವಕಾಶ ಇದೆ ಅನ್ನೋದನ್ನು ಮನಗಂಡು ವಿಶೇಷ ವಿಮಾನದ ಮೂಲಕ BCCI ರೋಹಿತ್ ಪಡೆಯನ್ನು ವಿಶ್ವಕಪ್ ಗೆದ್ದು ಭಾರತಕ್ಕೆ ಬರೋದಕ್ಕೆ ತುದಿಗಾಲಲ್ಲಿ ಕಾಯ್ತಾ ಇದ್ದಂತಹ ಟೀಂ ಇಂಡಿಯಾ ಆಟಗಾರರನ್ನು ವಿಶೇಷ ವಿಮಾನದ ಮೂಲಕ BCCI ಭಾರತಕ್ಕೆ ಬರಮಾಡಿಕೊಂಡಿದೆ. ದೆಹಲಿಯ ಏರ್ಪೋರ್ಟ್ಗೆ ಎಲ್ಲ ಆಟಗಾರರು ಬಂದಿಳಿದಿದ್ದಾರೆ. ತ್ರಿವರ್ಣ ಧ್ವಜವನ್ನು ಆರಿಸುವ ಮೂಲಕ ಅಲ್ಲಿ ಆಟಗಾರರಿಗೆ ಅದ್ಧೂರಿ ಸ್ವಾಗತವನ್ನು ಕೋರಲಾಗಿದೆ. ವಿಶ್ವಕಪ್ ಅಂದರೆ ಅದೊಂಥರ ಭಾವನಾತ್ಮಕವಾದಂತಹ ಗೆಲುವು ಕೂಡ ಭಾರತೀಯರ ಪಾಲಿಗೆ. ಎಷ್ಟೋ ವರ್ಷಗಳ ನಂತರ ವಿಶ್ವಕಪ್ಪನ್ನು ಮುಡಿಗೇರಿಸಿಕೊಂಡಿರುವಂಥದ್ದು, 17 ನಂತರ T20 ವಿಶ್ವಕಪ್ ಮರಳಿ ಭಾರತಕ್ಕೆ ಬಂದಿರುವುದು, 11 ನಂತರ ಮತ್ತೊಂದು ವಿಶ್ವಕಪ್ಪನ್ನು ಭಾರತ ಗೆದ್ದಿರೋದು. ಈ ಕಾರಣಕ್ಕಾಗಿ ಈ ಬಾರಿಯ ವಿಶ್ವಕಪ್ ಬಹಳ ವಿಶೇಷ ಭಾರತೀಯರ ಪಾಲಿಗೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಗಂಗಾಧರ್. ಸೊ ಗಂಗಾಧರ್, ಫೈನಲಿ ಟೀಂ ಇಂಡಿಯಾ ಚಾಂಪಿಯನ್ಸ್ ಭಾರತಕ್ಕೆ ಮರಳಿದ್ದಾರೆ, ಡೀಟೇಲ್ಸ್ ಗೊತ್ತಾಗ್ತಾ ಇದೆ. ವಿಜಯ್, ಏನಂದ್ರೆ ನಿಜಕ್ಕೂ ಇದೊಂದು ರೀತಿ ಇವತ್ತು ಭಾರತದಲ್ಲಿ ಒಂದು ರೀತಿ ಸಂಭ್ರಮಾಚರಣೆ ಅಂತ ಹೇಳ್ಬೇಕು. ಯಾಕಂದ್ರೆ ಬಾರ್ಬಡೋಸ್ನಿಂದ ಟೀಂ ಇಂಡಿಯಾ ಇವತ್ತು ಅರ್ಲಿ ಮಾರ್ನಿಂಗ್ ಏನು ಭಾರತಕ್ಕೆ ನವದೆಹಲಿ ರೀಚ್ ಆಗಿದೆ. ಸೊ ಈಗ ನವದೆಹಲಿಯಲ್ಲಿ ಏನು ಕೆಲ ಕಾಲ ವಿಶ್ರಮಿಸಿ ಟೀಂ ಇಂಡಿಯಾ ಆಟಗಾರರು 11 ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಒಂದು ಬ್ರೇಕ್ಫಾಸ್ಟ್ ಮಾಡೋ ಮೂಲಕ ಅವರು ಈ ಒಂದು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ತಾರೆ. ನಂತರ ಅವರು ನರೇಂದ್ರ ಮೋದಿ ಅವ್ರ ಜೊತೆ ಕೆಲ ಕಾಲ ಮಾತುಕತೆ ನಡೆಸಿ ಮೋದಿಯವರು ಕೂಡ ಟೀಂ ಇಂಡಿಯಾ ಆಟಗಾರರಿಗೆ ಒಂದು ಪ್ರೋತ್ಸಾಹದ ಒಂದು ಮಾತುಗಳನ್ನು ಆಡೋ ಮೂಲಕ ಅವ್ರಿಗೂ ಕೂಡ ಒಂದು ಸಾಕಷ್ಟು ಒಂದು ಈ ಒಂದು ಏನು T20 ವಿಶ್ವಕಪ್ನಲ್ಲಿ ಒಂದು ಒಳ್ಳೆ ಪ್ರದರ್ಶನ ಕೊಟ್ಟಿದ್ದಾರೆ. ಸೊ ಯಾರು ನಿರೀಕ್ಷೆ ಮಾಡದಂತ ಒಂದು ಪ್ರದರ್ಶನ ಕೊಟ್ಟಿರೋದ್ರಿಂದ ಅವ್ರಿಗೂ ಕೂಡ ಒಂದು ಪ್ರೋತ್ಸಾಹದ ಮಾತುಗಳನ್ನ ಆಡ್ತಾರೆ. ನಂತರ ಏನು ಟೀಂ ಇಂಡಿಯಾ ಆಟಗಾರರು ಸಂಜೆ 4 ದೆಹಲಿಯಿಂದ ಅವರು ಮುಂಬೈಗೆ ತಲುಪ್ತಾರೆ. ಸೊ ಮುಂಬೈಯಲ್ಲಿ ಸಂಜೆ 5 ಏನು ಮರೀನ್ ಡ್ರೈವ್ ನಿಂದ ವಾಂಕೆಡೆ ಸ್ಟೇಡಿಯಂಗೆ ಅವರು ತೆರೆದ ಬಸ್ನಲ್ಲಿ ಏನು ಅವರು ಪ್ರಯಾಣ ಮಾಡ್ತಾರೆ. ಸೊ ಅಲ್ಲಿ ಸಾಕಷ್ಟು ಜನಗಳನ್ನು ಕೂಡ ಈ ಒಂದು ಟೀಂ ಇಂಡಿಯಾ ಸಂಭ್ರಮಾಚರಣೆಯನ್ನ ನೋಡಬಹುದು. ಜೊತೆಗೆ ಏನಂದ್ರೆ ನಾವು ಗಮನಿಸುವುದು 2007 ಮಹೇಂದ್ರ ಸಿಂಗ್ ಧೋನಿ ಅವರು ಏನು T20 ವಿಶ್ವಕಪ್ ಗೆದ್ದಾಗ ಅದೇ ರೀತಿ ಒಂದು ಸಂಭ್ರಮಾಚರಣೆ ಮಾಡಲಾಗಿತ್ತು. ಅಂದ್ರೆ ಓಪನ್ ಬಸ್ ಅಲ್ಲಿ ಅವರು ಮರೀನ್ ಡ್ರೈವ್ ಇಂದ ಅವರು ಕೂಡ ವಾಂಕೆಡೆ ಸ್ಟೇಡಿಯಂಗೆ ಹೋಗಿದ್ರು. ಸೊ ಅಲ್ಲಿ ಸಾಕಷ್ಟು ಮಂದಿ ಫ್ಯಾನ್ಸ್ ಕೂಡ ಇರ್ತಾ ಇದ್ರು. ಸೊ ಫ್ಯಾನ್ಸ್ ಕೂಡ ಏನು ಕ್ರಿಕೆಟ್ ಆಟಗಾರರನ್ನು ನೋಡಿ ಅವರ ಒಂದು ವಿಶ್ವಕಪ್ ಅನ್ನು ನೋಡಿ ಅವರು ಕೂಡ ಕಣ್ ತುಂಬಿಕೊಳ್ಳೋದಕ್ಕೆ ಇದೊಂದು ಒಳ್ಳೆ ಅವಕಾಶ ಮಾಡಿಕೊಡಲಾಗಿದೆ. ಜೊತೆಗೆ ಏನಂದ್ರೆ
ವಾಂಕೆಡೆ ಸ್ಟೇಡಿಯಂನಲ್ಲಿ ಸಂಜೆ 7 ಗಂಟೆಗೆ ಒಂದು ಅದ್ದೂರಿ ಸಮಾರಂಭವನ್ನು ಕೂಡ ಮಾಡಲಾಗಿದೆ. ಈ ಒಂದು ಅದ್ದೂರಿ ಸಮಾರಂಭದಲ್ಲಿ ಬಿಸಿಸಿಐನ ಬಿಗ್ ಬಾಸ್ಗಳು ಜೊತೆಗೆ ಟೀಮ್ ಇಂಡಿಯಾ ಆಟಗಾರರು ಮತ್ತೆ ಅವರ ಫ್ಯಾಮಿಲಿ ಕೂಡ ಅಲ್ಲಿ ಒಂದು ಪಾಲ್ಗೊಳ್ತಾರೆ. ಸೊ ಜೊತೆಗೇನಂದ್ರೆ ಬಿಸಿಸಿಐನ ಕಾರ್ಯದರ್ಶಿ ಆಗಿರುವಂತಹ ಜೈಶಾ ಏನು T20 ವಿಶ್ವಕಪ್ ಗೆದ್ದಾದ್ಮೇಲೆ ಅವರು ಒಂದು ಬಹುಮಾನವನ್ನ ಘೋಷಣೆ ಮಾಡಿದ್ರು, 125 ಕೋಟಿ ಟೀಮ್ ಇಂಡಿಯಾಕ್ಕೆ ನೀಡಲಾಗುತ್ತೆ ಅಂತ. ಸೊ ಅದನ್ನು ಕೂಡ ಅವರು ಅಲ್ಲಿ ನೀಡ್ತಾರೆ. ವಿಜಯ್, ಥ್ಯಾಂಕ್ ಯು ಗಂಗಾಧರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.